ಸ್ವಲ್ಪ ಹೊತ್ತಿಗೆ ಮುಂಚೆ ಬ್ರೇಕ್ ಆದ ಸುದ್ದಿ ಹುಬ್ಬಳ್ಳಿಯ ಈದ್ಗಾ ಮೈದಾನ ಅಥವಾ ರಾಣಿ ಚನ್ನಮ್ಮ ಮೈದಾನದಲ್ಲಿ ಈ ಸಲ ಗಣೇಶೋತ್ಸವ ಆಚರಿಸಲಾಗುತ್ತೆ ಹಲವು ವರ್ಷಗಳಿಂದ ಹಿಂದೂ ಪರ ಸಂಘಟನೆಗಳವರು ಮನವಿ ಕೊಡ್ತಾ ಇದ್ದರು ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸುವುದಕ್ಕೆ ನಡೆದ ಸಂಘರ್ಷ ದೇಶದಾದ್ಯಂತ ಹುಬ್ಬಳ್ಳಿಯ ಹೆಸರು ಪ್ರತಿಧ್ವನಿಸುವಂತೆ ಮಾಡಿತ್ತು ಗೋಲಿಬಾರ್ನಲ್ಲಿ ಸಾವು ನೋವುಗಳಾಗಿತ್ತು ಅದೇ ಮೈದಾನದಲ್ಲಿ ಈ ಸಲ ಗಣೇಶ ಪ್ರತಿಷ್ಠಾಪನೆಯಾಗಿದೆ ಈದ್ಗಾ ಮೈದಾನ ಯಾರಿಗೆ ಸೇರಿದ್ದು ಅನ್ನುವ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಬಗೆಹರಿದಿತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಆ ಮೈದಾನ ಸೇರಿದ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ಅಲ್ಲಿ ವರ್ಷಕ್ಕೆ ಎರಡು ಸಲ ಬಕ್ರೀದ್ ಮತ್ತು ರಂಜಾನ್ಗೆ ನಮಾಜ್ ಮಾಡೋದಕ್ಕೆ ಮುಸ್ಲಿಮರಿಗೆ ಅವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನಮಾಜ್ಗೆ ಅವಕಾಶ ಆಗಬೇಕು ಅನ್ನುವ ಕಾರಣಕ್ಕೆ ಅದು ಮೈದಾನವಾಗಿಯೇ ಉಳಿದುಕೊಳ್ಳಬೇಕು ಅಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಯಾವುದು ಬರಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಮಧ್ಯದಲ್ಲಿ ಅಲ್ಲಿ ಗಣೇಶೋತ್ಸವ ಆಚರಿಸೋದಕ್ಕೆ ಹಿಂದೂ ಪರ ಸಂಘಟನೆಗಳವರು ಹಲವು ವರ್ಷಗಳಿಂದ ಮನವಿ ಮಾಡುತ್ತಾ ಇದ್ದರು ಈ ಸಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಲೆ ಒತ್ತಡ ವಿಪರೀತ ಆಗಿದೆ ಅಂತಿಮ ನಿರ್ಣಯ ಕೈಗೊಳ್ಳುವುದಕ್ಕಾಗಿ ಐದು ಜನ ಸದಸ್ಯರ ಸಮಿತಿಯನ್ನ ಹುಬ್ಬಳ್ಳಿ ಧಾರವಾಡದ ಮೇಯರ್ ರಚಿಸಿದ್ರು ಈರಣ್ಣ ಅಂಚಟಗೇರಿ ಈರೇಶ್ ಅಂಚಟಗೇರಿ ಹುಬ್ಬಳ್ಳಿ ಧಾರವಾಡದ ಮೇಯರ್ ಐದು ಜನರ ಸಮಿತಿ ರಚಿಸಿದ್ರು ಸಮಿತಿ ಇವತ್ತು ರಿಪೋರ್ಟ್ ಕೊಟ್ಟು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೈಗೊಳ್ಳುವ ನಿರ್ಣಯವನ್ನು ನಾವು ಒಪ್ಪುವುದಿಲ್ಲ ಅಂತ ಸಮಿತಿಯಲ್ಲಿದ್ದ ಕಾಂಗ್ರೆಸ್ ಸದಸ್ಯರು ಹೇಳಿದ್ದಾರೆ ನಿರಂಜನ್ ಹಿರೇಮಠ್ ಮತ್ತು ಇಮಾಮ್ ಹುಸೇನ್ ಯಲಿಗಾರ್ ಇಬ್ಬರು ಐದು ಜನರ ಸಮಿತಿಯಲ್ಲಿದ್ದ ಕಾಂಗ್ರೆಸ್ ಸದಸ್ಯರು ಇಬ್ಬರು ಕಾಂಗ್ರೆಸ್ನವರಿದ್ದರು ಮೂರು ಜನ ಬಿಜೆಪಿಯವರು ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಕಾಂಗ್ರೆಸ್ ಗಣೇಶೋತ್ಸವ ಆಚರಣೆಯನ್ನು ವಿರೋಧಿಸಿತು ಇವತ್ತು ಕೂಡ ಸಮಿತಿಯ ಸಭೆಗೆ ಅವರು ಹಾಜರಾಗಲಿಲ್ಲ ಕಾಂಗ್ರೆಸ್ನವರು ಹಾಜರಾಗಲಿಲ್ಲ ಜೊತೆಗೆ ಮೇಯರ್ಗೆ ಪತ್ರ ಬರೆದಿದ್ದಾರೆ ನಿರಂಜನ್ ಹಿರೇಮಠ್ ಮತ್ತು ಇಮಾಮ್ ಹುಸೇನ್ ಯಲಿಗಾರ್ ಇಬ್ಬರು ಕೂಡ ಪತ್ರ ಬರೆದಿದ್ದಾರೆ ಸಮಿತಿ ಕೈಗೊಳ್ಳುವ ನಿರ್ಧಾರಕ್ಕೆ ಸಮ್ಮತಿ ಇಲ್ಲ ಅಂತ ಕಾಂಗ್ರೆಸ್ನ ವಿರೋಧದ ಮಧ್ಯದಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನ ಅಥವಾ ರಾಣಿ ಚನ್ನಮ್ಮ ಮೈದಾನದಲ್ಲಿ ಈ ಸಲ ಗಣೇಶೋತ್ಸವ ನಡೆಯುತ್ತೆ ಐವರು ಸದಸ್ಯರ ಸಮಿತಿ ಮೇಯರ್ ಅವರಿಗೆ ತಮ್ಮ ವರದಿಯನ್ನು ಕೊಡ್ತಾ ಇರುವ ಫೋಟೋ ನೀವು ನೋಡ್ತಾ ಇದ್ದೀರಿ ಇದು ನಿರಂಜನಯ್ಯ ಹಿರೇಮಠ್ ಕಾಂಗ್ರೆಸ್ನ ಸದಸ್ಯರು ಕಾಂಗ್ರೆಸ್ನ ಮಹಾನಗರ ಪಾಲಿಕೆ ಸದಸ್ಯರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸಮಿತಿ ಕೈಗೊಳ್ಳುವ ನಿರ್ಣಯಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಈರೇಶ್ ಅಂಚಟಗೇರಿ ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಒಂದು ವಿಘ್ನ ವಿನಾಯಕ ಗಣೇಶೋತ್ಸವವನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ತೀರ್ಮಾನವನ್ನು ತಗೊಂಡಿದ್ದೇವೆ ಹಾಗೂ ಆರು ಜನರಲ್ಲಿ ಒಬ್ಬರಿಗೆ ಮಾತ್ರ ಕೊಡುತ್ತೆ ಅದನ್ನ ಯಾರು ಅನ್ನೋದನ್ನ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಯಾರು ಅಲ್ಲಿ ಪ್ರಸ್ತಾಪನೆ ಮಾಡಬೇಕು ಮತ್ತು ಈ ಬಾರಿ ನಾವು ಅದನ್ನ ಮೂರು ದಿನಗಳಿಗೆ ಮಾತ್ರ ಶಿಕ್ಷಣ ಮಾಡಿದ್ದೇವೆ ಮೂರು ದಿನಗಳ ಕಾಲ ಅಲ್ಲಿ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರನ ಮಾಡಿ ಹುಬ್ಬಳ್ಳಿ ಧಾರವಾಡದ ಮಾನವ ಜನತೆಗೆ ಒಳ್ಳೆಯಾಗುವ ನಿಟ್ಟಿನಲ್ಲಿ ಒಂದು ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಬೇಕು ಅನ್ನೋಂಥ ಮಾತನ್ನೇ ಮತ್ತು ಎಲ್ಲರೂ ಶಾಂತ ರೀತಿಯಿಂದ ಸೌಹಾರ್ದಯುತವಾಗಿ ಯಾವ ರೀತಿ ಉಳಿದ ಸಾರ್ವಜನಿಕ ಗಣಪತಿಗಳಲ್ಲಿ ನಾವೆಲ್ಲ ಭಾಗವಹಿಸಿ ಕಾರ್ಯಗಳನ್ನ ನಿಯಮಗಳನ್ನು ಮಾಡ್ತೇವೆ ಅದೇ ರೀತಿ ಒಂದು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಕೈಗೊಳ್ಬೇಕನ್ನುವಂಥ ಒಂದು ನಿರ್ಮಾಣದೊಂದಿಗೆ ನಾವು ಅಲ್ಲಿ ಒಂದು ಆರು ಜನರಲ್ಲಿ ಒಬ್ಬರಿಗೆ ಅಲ್ಲಿ ಅವಕಾಶವನ್ನು ತಲುಪಿಕೊಡುತ್ತೇವೆ ಉಳಿದ ಐದು ಜನ ಅವರಿಗೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಬೇಕಂತೇಳಿ ನಾನು ಎಲ್ಲ ನನ್ನ ಗಜ ಅನುಭವಿಸುವ ಏನು ಮನವಿಯನ್ನು ಸಲ್ಲಿಸಿದಂಥ ಮಂಡಳಿಗಳಿಗೆ ವಿನಂತಿಯನ್ನು ಮಾಡುವ ಮೂಲಕ ನಾವು ಮೂರು ದಿನಗಳ ಕಾಲ ಸಾರ್ವಜನಿಕ ಗಣೇಶೋತ್ಸವವನ್ನು ಆ ಒಂದು ಮೈದಾನದಲ್ಲಿ ಪ್ರದರ್ಶನ ಪಡಲಿಕ್ಕೆ
समिति अनुमतिया ना आरु समिति अथवा संघटने मन सलू एच डिएमसी हुबली धारवाड़ मुनिसिपल कॉर्पोरेशन आरु समिति अथवा संघटने पैकी वंदक्के अवकाश कोड़ती गणेशन प्रतिष्ठापने उलिदवरु अवरिगे सहकार कोडबेकु अंत ईरेश अंचटगेरी हुबली धारवाड़ मेयर हेल्ता इदारे समिति अथवा संघटने अवकाश उलिदवरु सहकार कोडबेकु ಈ ಸಮಸ್ಯೆಯನ್ನು ಶಾಂತ ರೀತಿಯಾಗಿ ಬಗೆಹರಿಸೋದಕ್ಕೆ ಪರಿಪರಿಯ ಪ್ರಯತ್ನಗಳು ನಡೆದವು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸರ್ಕ್ಯೂಟ್ ಹೌಸ್ ನಲ್ಲಿ ಸರಣಿ ಸಭೆಗಳನ್ನು ಮಾಡಿದರು. ಎಡಿಜಿಪಿ ಅಲೋಕ್ ಕುಮಾರ್, ಹುಬ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಲಾಬುರಾಮ್, ಮೇಯರ್ ಈರೇಶ್ ಅಂಚಟಗೇರಿ ಇವರಿಂದ ರಚಿಸಲಾಗಿದ್ದ ಸಮಿತಿಯ ಸದಸ್ಯರು, ಜಿಲ್ಲಾಧಿಕಾರಿ ಗುರುದತ್, ಪಾಲಿಕೆಯ ಆಯುಕ್ತ ಗೋಪಾಲಕೃಷ್ಣ ಸೇರಿದಂತೆ ಅನೇಕರ ಸಭೆಯನ್ನ ಕೇಂದ್ರ ಸಚಿವರ ನಡೆಸಿದ್ರು. ಈ ಸಭೆಗೂ ಕೂಡ ಹುಬ್ಳಿ ಧಾರವಾಡ ಮಹಾನಗರಪಾಲಿಕೆಯ ಕಾಂಗ್ರೆಸ್ ಸದಸ್ಯರು ಬರಲಿಲ್ಲ. ಈಗಷ್ಟೇ ಇನ್ನೊಂದು ಸುದ್ದಿ ಬರ್ತಾ ಇದೆ, ರಾಣಿ ಚನ್ನಮ್ಮ ಗಜಾನನ ಮಹಾಮಂಡಲ ಅನ್ನುವ ಸಮಿತಿಗೆ ಗಣೇಶೋತ್ಸವ ಆಚರಿಸೋದಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ರಾಣಿ ಚನ್ನಮ್ಮ ಗಜಾನನ ಮಹಾಮಂಡಲಕ್ಕೆ ಗಣೇಶೋತ್ಸವ ಆಚರಿಸುವುದಕ್ಕೆ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಇದು ಹುಬ್ಬಳ್ಳಿದ ಬಗೆಹರಿತು, ಬೆಂಗಳೂರಿನಿಂದ ಇಂದು ಬಗೆಹರಿತಿಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.